ಕಾಂಗ್ರೆಸ್ ಬಂದ ತಕ್ಷಣ ರಾಜ್ಯದಲ್ಲಿ ಬರಗಾಲ ಬಂದ್ಬಿಡುತ್ತೆ. ಬರಗಾಲದಲ್ಲಿ ನೀವು 5 ಕೋಟಿ ಸಾಕಾಗಲ್ಲ 10 ಕೋಟಿ ಸಾಕಾಗಲ್ಲ, ನಿಮ್ಮ ದೌಸಧಾನ್ಯನೇ ಬೆಳೆಯಲ್ಲ, ಮಳೆನೇ ಬರಲ್ಲ, ನೀರೇ ಸಿಗಲ್ಲ ಕುಡಿಯಕ್ಕೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇವತ್ತು ಅಷ್ಟೇ, ಇವತ್ತು ಸೈಕ್ಲೋನ್ ಬಂದಿರೋದು, ಇದು ನಿಜವಾದ ಮಳೆ ಅಲ್ಲ. ಈ ಸೈಕ್ಲೋನ್ ಇರೋದ್ರಿಂದ ಇಲ್ಲಿ ಮಳೆ ಬಂದಿದೆ ಕೋಲಾರದಲ್ಲಿ, ಆದರೆ ಬೇರೆ ಕಡೆ ಅಲ್ಲ, ಮಳೆನೇ ಇಲ್ಲ ರಾಜ್ಯದಲ್ಲಿ ಇವಾಗ. ಇದು ಎಫೆಕ್ಟ್ ತಮಿಳುನಾಡಿನ ಎಫೆಕ್ಟ್, ಕೋಲಾರ ಬೆಂಗಳೂರು ವರೆಗೂ ಮಳೆ ಬರ್ತಾ ಇದೆ. ಅದರಿಂದ ಆಚೆ ತುಮಕೂರು ಹೋದ್ರೆ ಮಳೆ ಇಲ್ಲ. ಬರಗಾಲ ಬರಬೇಕು ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಅದಕ್ಕೆ ನೀವು 2 ಕೆಜಿ ನೀವು ಜಾಸ್ತಿ ಕೊಟ್ಬಿಟ್ಟಿದ್ದೀರಿ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಇವತ್ತಿನ ದಿವಸ ನೀವು 10 ಕೆಜಿ ಕೊಡ್ತೀನಿ ಅಂತಂದಿದ್ದೀರಿ. ಇದು ರಾಷ್ಟ್ರೀಯ ಐಆರ್ಸಿಎಸ್ ಅಂತ ಒಂದು ಸಂಸ್ಥೆ ಇದೆ, ಅದು ಎಷ್ಟು ಕೆಜಿ ಕೊಡಬೇಕು, ಒಬ್ಬ ವ್ಯಕ್ತಿಗೆ ಎಷ್ಟು ಅಕ್ಕಿ ಬೇಕು ಅಂತ ಹೇಳಿದೆ, 5 ಕೆಜಿ. ಅದಕ್ಕೇನೆ ಒಬ್ಬ ವ್ಯಕ್ತಿ 5 ಕೆಜಿ ತಿಂಗಳಿಗೆ, ಅಥವಾ 15 ಕೆಜಿ ಆಹಾರ ಬೇಕು ಒಬ್ಬ ವ್ಯಕ್ತಿಗೆ ಒಂದು ತಿಂಗಳಿಗೆ. ಅದು 5 ಕೆಜಿ ಮಿನಿಮಮ್ ಅಕ್ಕಿ ಇರಬೇಕು, ಇನ್ನು ಉಳಿದಿದ್ದು ಗೋಧಿ ಅಥವಾ ತರಕಾರಿ ಬೇರೆ ಬೇರೆ ವಸ್ತುಗಳೆಲ್ಲ ಸೇರಿ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿ 15 ಕೆಜಿ ಎಷ್ಟು ತಿಂತಾನೆ. ಅದು ಏನಾದರೂ ಇದ್ದಿರಬಹುದು, ಅದು ಬೇರೆ ವಿಚಾರ. ಆದರೆ 5 ಕೆಜಿ ಒಬ್ಬ ವ್ಯಕ್ತಿ, ನೀವ್ಯಾಕೆ 10 ಕೆಜಿ ಅಂತ ಅನೌನ್ಸ್ ಮಾಡಿದ್ರಿ? ಏನಕ್ಕೆ 10 ಕೆಜಿ ಅಂತ ನೀವು ಯಾಕೆ ಮಾಡಿದ್ರಿ? ಚುನಾವಣೆಗೆ ನೀವು ಅವ್ರ ಓಟ್ಗಳನ್ನು ಸೆಳಿಬೇಕಾಗಿತ್ತು ಅಷ್ಟೇನೆ. 10 ಕೆಜಿ ಅದನ್ನು ಉಪಯೋಗಕ್ಕೆ ಬರೋದಿಲ್ಲ. ಒಂದು ಸಮಯ 6 ಜನ ಒಂದು ಮನೆಯಲ್ಲಿ ಇದ್ರು ಅಂತ ಇಟ್ಕೊಂಡು 60 ಕೆಜಿ, ಕೆಲವು ಮನೆಗಳಲ್ಲಿ 10 ಜನ ಇದ್ದಾರೆ. ಅದು ನಮ್ಮ ಹಿಂದೂ ಎಲ್ಲ ಮನೆಗಳಲ್ಲೂ ಇರಲ್ಲ, ಅಷ್ಟು ಕಡಿಮೆ ಇರ್ತಾರೆ. ಆದ್ರೆ ಬೇರೆಯವರಿಗೆ ಅಷ್ಟು ಒಂದೊಂದು ಮೂಟೆ ಒಂದು ಮನೆಗೆ ಹೋಗ್ತದೆ ಒಂದು ಕುಟುಂಬಕ್ಕೆ. ಮುಂದಿನ ಸರ್ಕಾರ ಬಂದಿದ್ದು ಬರೀ ನೀವು ಅಕ್ಕಿ ಕೊಟ್ಟರೆ ಆಗಲ್ಲ. ಅಕ್ಕಿ ಕುಕ್ಕಟೆ ನಾವೇ ಅನ್ನ ಮಾಡಿ ಸಾರು ಮಾಡಿ ಇನ್ನು ಪಲ್ಯನೂ ಮಾಡಿ ನಿಮ್ಮ ಮನೆಗೆ ಕೊಟ್ಬಿಡ್ತೀವಿ. ನಿಮ್ಮ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗೋದು ಬೇಕಾಗಿಲ್ಲ ಅಂತಂದ್ರೇ ಮುಂದಿನ ಜನ ಓಟ್ ಹಾಕೋದು. ಇದು ಸರ್ಕಾರದ ಕೆಲಸನ? ಇದು ಸರ್ಕಾರದ ಕೆಲಸ ಅಣ್ಣ? ಹೇಳೋಣ, ಸತ್ಯ ಕೆಲಸ ಮಾಡಬಹುದು. ವ್ಯವಸ್ಥಿತವಾಗಿ ಒಂದು ಆಡಳಿತವನ್ನು ಮಾಡಬೇಕು. ಜನರ ಸಮಸ್ಯೆಗಳಿಗೆ ಅವರ ಸಮಸ್ಯೆಗಳನ್ನು ಅರ್ತು ಒಂದು ಸರ್ಕಾರ ಕೆಲಸ ಮಾಡಬೇಕು, ವಸ್ತುಗಳನ್ನು ಕೊಡಬೇಕು. ಆದರೆ ಈ ಭಾಗ್ಯಗಳನ್ನು ಈ ರೀತಿ ಕೊಟ್ಟು ಒಂದು ವ್ಯವಸ್ಥೆಯನ್ನು ಕೆಡಿಸಿದರೆ ದೇಶವನ್ನೇ ನೀವು ಕೆಡಿಸಿದ್ದೀರಿ.